ಪ್ರೊ ಕಬಡ್ಡಿ ಸೀಸನ್ 11 ಮೆಗಾ ಹರಾಜಿನಲ್ಲಿ ಬೆಂಗಳೂರು ಬುಲ್ಸ್ ತಂಡ ಈ ಆಟಗಾರರನ್ನು ಟಾರ್ಗೆಟ್ ಮಾಡ್ತಿದೆ. ಈ ಆಟಗಾರ ನಮ್ಮ ತಂಡಕ್ಕೆ ಬಂದರೆ ನಾಯಕ ಸಿಗ್ತಾರೆ, ಹಾಗೆಯೇ ನಮ್ಮ ತಂಡದ ಡಿಫೆನ್ಸು ಸ್ಟ್ರಾಂಗ್ ಆಗುತ್ತೆ. ಆಟಗಾರ ಯಾರೋ ಗೊತ್ತಾ? ಫಜಲ್ ಅತ್ರಾಚ್ ಅಲಿ. ಲಾಸ್ಟ್ ಟೈಮು ಗುಜರಾತ್ ಜಯಂಟ್ಸ್ ತಂಡಕ್ಕೆ ಆಡಿದ್ರು, ಸಖತ್ತಾದಂಥ ಒಂದು ಪರ್ಫಾರ್ಮೆನ್ಸ್ನ ಕೊಟ್ಟರು, ಈಗ ಮೆಗಾ ಆಕ್ಷನ್ಗೆ ರಿಲೀಸ್ ಆಗಿದ್ದಾರೆ. ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಹತ್ರ 3 ಕೋಟಿ ರೂಪಾಯಿ ಇದೆ. ಜಸ್ಟ್ 1 ಕೋಟಿ ರೂಪಾಯಿ ಕೊಟ್ಟರೆ ಸಾಕು, ಫಜಲ್ ಅತ್ರಾಚಾರಿಯವರು ಆಕ್ಷನ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬರ್ತಾರೆ. ಯಾಕೆ ಫಜಲ್ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬರಬೇಕು ನೋಡೋದಾದರೆ, ನಮ್ಮ ತಂಡಕ್ಕೆ ಒಳ್ಳೆ ಡಿಫೆಂಡರ್ ಬೇಕು. ಅದು ಫಜಲ್ ರೈಟ್ ಕಾರ್ನರ್ ಆಡ್ತಾರೆ, ಸೌರವ್ ನಂದಲ್ ಲೆಫ್ಟ್ ಕಾರ್ನರ್ ರಿಟೈನ್ ಆಗಿದ್ದಾರೆ. ಫಜಲ್ ಅತ್ರಾಚಲಿ ನಮ್ಮ ತಂಡಕ್ಕೆ ಬಂದರೆ ಒಳ್ಳೆ ಕ್ಯಾಪ್ಟನ್ ಬಂದಂಗೆ ಆಗುತ್ತೆ. ಯುವ ಆಟಗಾರರನ್ನು ಇಟ್ಕೊಂಡು ನಾವು ಈ ಪ್ರೊ ಕಬಡ್ಡಿ ಸೀಸನ್ 11 ಗೆಲ್ಬೋದು. ಫಜಲ್ ಅತ್ರಾಚಲಿ ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ ಆಗಿದ್ದಾರೆ ಅಂತ ಹೇಳ್ಬೋದು. ಪಿ ಕೆ ಎನ್ನಲ್ಲಿ ಸುರ್ಜಿತ್ ಸಿಂಗ್ ಬಿಟ್ಟರೆ ಫಜಲ್ ಬೆಸ್ಟು. ಅದಕ್ಕೆ ನನ್ನ ಪ್ರಕಾರ ನಾನು ಹೇಳ್ತೀನಿ, ಬೆಂಗಳೂರು ಬುಲ್ಸ್ ತಂಡ ಫಜಲ್ನ ಟಾರ್ಗೆಟ್ ಮಾಡಬೇಕು, ಟಾರ್ಗೆಟ್ ಮಾಡ್ತಾರೆ. ಭರತ್, ವಿಕಾಸ್ ಖಂಡೋಲಾ, ಸುಜಿತ್ ಸಿಂಗ್ ಎಲ್ಲರೂ ಕೂಡ ರಿಲೀಸ್ ಆಗಿದ್ದಾರೆ ನಮ್ಮ ತಂಡದಿಂದ. ಸೌರವ್ ನಂದಲ್, ಸುಶೀಲ್ ಹಾಗೂ ಅಕ್ಷಿತ್ ಅವ್ರು ಮಾತ್ರ ರಿಟೈನ್ ಆಗಿರೋದು. ಬೆಂಗಳೂರು ಬುಲ್ಸ್ ತಂಡ ಬಲಿಷ್ಠ ಆಗಬೇಕು ಅಂದರೆ ಎಕ್ಸ್ಪೀರಿಯನ್ಸ್ ಆಟಗಾರರು ಫಜಲ್ ಅತ್ರಾಚಲಿ ಅನ್ನೋರು ಬೇಕು. ಫಜಲ್ ಇಲ್ಲಾಂದರೆ ಚಿಯಾನನ್ನಾದರೂ ತೊಗೊಂಡಲೇಬೇಕು. ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ ಯಾರನ್ನ ಟಾರ್ಗೆಟ್ ಮಾಡಬೇಕು ಅಂತ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.